ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚಾಣಕ್ಯ ಮಲ್ಟಿ ಟ್ಯಾಲೆಂಟ್ ಅಕಾಡೆಮಿ. ಇವತ್ತು ತಮ್ಮೊಂದಿಗೆ ಹಂಚಿಕೊಳ್ಳಿರೋ ವಿಷಯ ದ ಮಾಡೆಲ್ ಮಿಲೇನಿಯರ್ ಅಂತ 8th ಸ್ಟ್ಯಾಂಡರ್ಡ್ ಇರೋ ಒಂದು ಚಾಪ್ಟ್ರು. ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ನನಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಬರೋದು ಮೇನ್ ಏನಪ್ಪ ಅಂದರೆ, ಲಕ್ ಒಂದು ಸಕ್ಸಸ್ಫುಲ್ ಮ್ಯಾನ್ಗೆ ಲಕ್ ಇಂಪಾರ್ಟೆಂಟಾ ಅಥವಾ ಹಾರ್ಡ್ ವರ್ಕ್ ಇಂಪಾರ್ಟೆಂಟಾ ಅಂತ ಅದರದ್ದು ಬೇಸಿರೋದು. ಈ ಕತೆ ಕೇಳಿದ್ಮೇಲೆ ಅದನ್ನು ನೀವೇ ಡಿಸೈಡ್ ಮಾಡಿ. ಇದರಲ್ಲಿ ಹಾಗಿ ಅಂತ ಒಬ್ಬ ಯಂಗ್ ಮ್ಯಾನ್ ಇರ್ತಾನೆ. ಅವನು ಪಾಪ ಏನು ಬಿಸ್ನೆಸ್ ಕೈ ಹಾಕಿದ್ರು ಅವ್ನಿಗೆ ಯಾಕೋ ಲಾಭ ಸಿಗ್ತಾ ಇರಲ್ಲ. ಮೊದಲಿಗೆ ಅವನು ಸ್ಟಾಕ್ ಎಕ್ಸ್ಚೇಂಜಲ್ಲಿ ವರ್ಕ್ ಮಾಡ್ತಾನೆ ಒಂದು 6 ತಿಂಗಳು, ಅಲ್ಲಿ ಕೂಡ ಅವನಿಗೆ ಸಕ್ಸಸ್ ಸಿಗಲ್ಲ. ಮತ್ತು ಟೀ ಮರ್ಚೆಂಟಾಗಿ ಕೆಲಸ ಮಾಡ್ತಾನೆ, ಅಲ್ಲೂ ಕೆಲಸ ಬಿಡ್ತಾನೆ. ಸೊ ಹೀಗೆ ಇರಬೇಕಾದ್ರೆ ಅವನಿಗೆ ಲಾರಾ ಅಂತ ಒಬ್ಬ ಹುಡುಗಿ ಪರಿಚಯ ಆಗುತ್ತೆ. ಅವಳನ್ನ ಇಷ್ಟಪಡ್ತಾನೆ, ಮದುವೆ ಆಗೋಕ್ಕೆ ಪ್ರಪೋಸ್ ಮಾಡ್ತಾನೆ. ಆದರೆ ಲಾರಾ ಅವರಪ್ಪ ಕರ್ನಲ್ಲು, ಅವರು ರಿಚೆಸ್ಟು, ಇವನಿಗೆ ಪಾಪ ಕೆಲಸನೇ ಇಲ್ಲ. ಸೊ ಅವರೊಂದು ಕಂಡೀಷನ್ ಹಾಕ್ತಾರೆ, ನೀನೇನಾದರೂ 10,000 ಪೌಂಡ್ಸ್ನ ಸಂಪಾದನೆ ಮಾಡು ನೀನು ಸ್ವಂತವಾಗಿ, ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಅವರಪ್ಪ ಕಳಿಸ್ಬಿಡ್ತಾರೆ. ಸೊ ಪಾಪ ಇವನಿಗೆ ಪಾಪ ಯಾವ ಬಿಸ್ನೆಸ್ಸಲ್ಲಿ ಕೈ ಹಾಕಿದ್ರೂ ಬರೀ ಲಾಸೇ ಆಗ್ತಾ ಇರುತ್ತೆ. 10,000 ಪೌಂಡ್ಸ್ ಅಂದರೆ ಅವನಿಗೆ ಕನಸಿನ ಮಾತೆ ಅಂತ ಅನಿಸ್ಬಿಡುತ್ತೆ. ಸರಿ, ಆದ್ರೂ ಪ್ರಯತ್ನ ಪಡೋಣ ಅಂತ ಸುಮ್ಮನೆ ಹೀಗೆ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾರೆ ಅವನೊಬ್ಬ ಫ್ರೆಂಡ್ ಇರ್ತಾನೆ, ಅಲೆನ್ ಟ್ರಾವರ್ ಅಂತ. ಅವನು ಆ್ಯಕ್ಚುಲಿ ಚಿತ್ರಕಾರ, ಚಿತ್ರ ಬರೆಯೋದು ಅವನ ಹಾಬಿ ಮತ್ತು ಅವನ ಪ್ರೊಫೆಷನ್. ಸೊ ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಭಾಳ ದಿವಸ ಆಗಿರುತ್ತೆ ಅವನ್ನ ಭೇಟಿ ಮಾಡಿ ಒಂದ್ಸರಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೋಗ್ತಾನೆ. ಆ ಟೈಮಲ್ಲಿ ಅಲೆನ್ ಟ್ರಾವರ್ ಸ್ವಲ್ಪ ಬ್ಯುಸಿ ಇರ್ತಾನೆ, ಚಿತ್ರ ಬರೆಯೋದ್ರಲ್ಲಿ ಬ್ಯುಸಿ ಇರ್ತಾನೆ. ಸರಿ, ಇವನನ್ನ ಅಲ್ಲಿ ಕೂರಿಸ್ಕೊಂಡು ಸ್ವಲ್ಪ ಇರಪ್ಪ ವೆಯ್ಟ್ ಮಾಡು, ನಾನು ಚಿತ್ರ ಬರಿತಾ ಇದ್ದೀನಿ ಅಂತ ನೋಡ್ತಾನೆ. ಇವನು ಅಲ್ಲೇ ಕೂತ್ಕೋತಾನೆ. ಆ್ಯಕ್ಚುಲಿ ಅವನು ಒಂದು ಬೆಗ್ಗರ್ ಚಿತ್ರನ ಬರಿತಾ ಇರ್ತಾನೆ. ಚಿತ್ರ ಬರೆಯುವಾಗ ನೀವು ನೋಡಿರ್ತೀರ, ಆ ವಸ್ತುನ ಅವರು ಮುಂದೆನೆ ಇಟ್ಕೊಂಡು ಬರೆಯುವಂಥ ಅಭ್ಯಾಸ. ಒಬ್ಬ ಬೆಗ್ಗರ್ನ ನಿಲ್ಲಿಸ್ಕೊಂಡು ಅವನ ಚಿತ್ರವನ್ನು ಬರಿತಾ ಇರ್ತಾನೆ. ಆ ಬೆಗ್ಗರು ತುಂಬ ವಯಸ್ಸಾಗಿರುತ್ತೆ, ತುಂಬ ಕೃಶ ಶರೀರ, ಕಣ್ಣೆಲ್ಲ ಒಳಗಡೆ ಹೋಗಿರುತ್ತೆ, ಮುಖ ಎಲ್ಲ ಸುಟ್ಬಿಟ್ಟಿರುತ್ತೆ. ಆತನನ್ನು ನೋಡಿದ್ರೆ ಒಂಥರ ಕನಿಕರ ಬರೋವಂಥದ್ದು. ಅವನ ಚಿತ್ರ ಬರಿತಾ ಇರ್ತಾನೆ ನಿಲ್ಲಿಸ್ಕೊಂಡು. ಸುಮಾರು ಅದು ಚಿತ್ರ ಅಂದರೆ ಗಂಟೆಗಟ್ಟಲೆ ಬರಿಬೇಕಾಗುತ್ತೆ. ಸರಿ, ಸ್ವಲ್ಪ ಹೊತ್ತು ಬರಿತಾನೆ, ಆಮೇಲೆ ಸ್ವಲ್ಪ ಮಧ್ಯ ಗ್ಯಾಪಲ್ಲಿ ಇವತ್ತರ ಫ್ರೆಂಡ್ ಜೊತೆ ಮಾತಾಡಕ್ಕೆ ಬರ್ತಾನೆ. ಈ ಹಾಗೆ ಕೇಳ್ತಾನೆ, ಅಲ್ಲಪ್ಪ ಆ ವ್ಯಕ್ತಿನ ನಿಲ್ಲಿಸ್ಕೊಂಡು ನೀನು ಚಿತ್ರ ಬರಿತಾ ಇದೆಯಲ್ಲ, ಪಾಪ ಅವನು ಸುಸ್ತಾಗಲ್ವಾ? ಅಂದರೆ ಅವನೇನು ಜಾಸ್ತಿ ಹೇಳಕ್ಕೆ ಹೋಗಲ್ಲ, ನಕ್ಬಿಟ್ಟು ಸುಮ್ಮನೆ ಆಗ್ತಾನೆ. ಚಿತ್ರ ಬರಿಬೇಕು ಅಂದರೆ ಇದೇ ಥರ ನಿಂತ್ಕೊಳ್ಳಬೇಕು, ಬರಿಲೇಬೇಕು ಅಂತ. ಹೋಗಲಿ, ಎಷ್ಟು ಕೊಡ್ತೀಯ ನೀನು ಆ ವ್ಯಕ್ತಿಗೆ ಚಿತ್ರ ಬರೆದ್ರೆ ಅಂತ? ಗಂಟೆಗೆ ನಾನು ಒಂದು 10 ರೂಪಾಯಿ ಕೊಡ್ತೀನಿ ಅಂತ. ನಿನಗೆ ಎಷ್ಟು ಸಿಗುತ್ತೆ ಅಂತ ಕೇಳ್ತಾನೆ. ನನಗೆ ಒಂದು 2,000 ಪೌಂಡ್ ಸಿಗುತ್ತೆ ಅವ್ನು ಚಿತ್ರ ಸೇಲ್ ಮಾಡಿದ್ರೆ. ಏನು ಅನ್ಯಾಯ, ನೀನು ಅವನು ಬರೀ ಒಂದು 10 ರೂಪಾಯಿ ಅಥವಾ 10 ಪೌಂಡ್ಸ್ ಆ ಥರ ಕೊಟ್ಬಿಟ್ಟು ನೀನು ಇಷ್ಟೆಲ್ಲ ತೊಗೋತಿಯಲ್ಲ ಅಂತ ಹೇಳ್ತಾನೆ. ಬಟ್ ಅವನೇನು ಮಾತಾಡೋಕ್ಕೆ ಹೋಗಲ್ಲ ಫ್ರೆಂಡು ಅಲೆನ್ಟ್ರವರು. ಸೊ ಹೀಗೆ ಸ್ವಲ್ಪ ಹೊತ್ತಾದಮೇಲೆ ಒಂದು ಕಾಲ್ ಬರುತ್ತೆ, ಯಾರಿಗೆ ಅಲೆನ್ಗೆ ಚಿತ್ರ ಬರೆಸ್ತಾರಲ್ಲ ಅವನಿಗೆ ಒಂದು ಕಾಲ್ ಬರುತ್ತೆ. ಅವನು ಹಾಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಪ್ಪ ಬರ್ತೀನಿ ಅಂತ ಹೇಳ್ತಾನೆ. ಹೋಗ್ಬಿಟ್ಟು ಹೊರಗಡೆ ಹೋಗ್ತಾನೆ. ಸೊ ಆಗಿ ಆ ಭಿಕ್ಷಕನ ನೋಡಿಬಿಟ್ಟು ಬೆಗ್ಗರ್ಗೆ ನೋಡ್ತಾ ಇದ್ದಾಗ ಭಾಳ ಬೇಜಾರಾಗುತ್ತೆ. ಏನಪ್ಪ ಏನಾದ್ರು ನನ್ನಿಂದ ಆಗುವಂಥ ಏನಾದ್ರು ಒಂದು ಸಹಾಯ ಮಾಡಬೇಕಲ್ಲ ಅವ್ರಿಗೆ ಅಂತ ಜೋಬಲ್ಲೆಲ್ಲ ಹುಡುಕ್ತಾನೆ. ಅವ್ರ ಹತ್ರ ಏನಂತ ದುಡ್ಡು ಇರಲ್ಲ, ಒಂದು 100 ರೂಪಾಯಿ ಇರುತ್ತೆ. ಸೊ ತೊಗೊಂಡೋಗಿ ಏನು ಮಾಡ್ತಾನೆ, ಹೀಗೆ ಫ್ರೆಂಡ್ಗೆ ಏನಾದ್ರು ಗೊತ್ತಾದರೆ ಅವನಿಗೆ ಬೈತಾನೆ ಅನ್ನೋ ಒಂದು ಭಯ ಬೇರೆ ಇರುತ್ತೆ. ಸರಿ, ಅವ್ನ ಫ್ರೆಂಡ್ ಗೊತ್ತಾಗಿದ್ದಂಗೆ ಹೋಗಿ ಆ ಬೆಗ್ಗರ್ಗೆ ಅದನ್ನು ಕೊಡ್ತಾನೆ. ಆಗ ಆ ಬೆಗ್ಗರ್ಗೆ ತುಂಬ ಖುಷಿಯಾಗುತ್ತೆ, ಅದನ್ನು ನೋಡ್ಬಿಟ್ಟು ಭಾಳ ಒಂದು ನಗು ಮುಖದಲ್ಲಿ ಪಾಸ್ ಆಗುತ್ತೆ. ಸರಿ, ಇವನು ದುಡ್ಡು ಕೊಟ್ಬಿಟ್ಟು ಬಂದು ಕೂತ್ಕೊಂಡ್ಬಿಡ್ತಾನೆ. ಅಷ್ಟೊತ್ತಿಗೆ ಫ್ರೆಂಡು ವಾಪಸ್ ಬರ್ತಾನೆ, ಅಲೆನ್ನು ಅವನ ಚಿತ್ರ ಕಂಟಿನ್ಯೂ ಮಾಡ್ತಾನೆ. ಸರಿ, ಇವನೇನು ಮಾಡ್ತಾನೆ, ಆಯ್ತಪ್ಪ ನಾನು ಬರ್ತೀನಿ ನಾಳೆ ಸಿಗೋಣ ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ. ಸೊ ಇದು ಒಂದು ಸೀನು. ನೆಕ್ಸ್ಟ್ ಡೇ ಏನಾಗುತ್ತೆ, ಮತ್ತೆ ಅದೇ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಕ್ಯೂರಿಯಾಸಿಟಿ, ಚಿತ್ರ ಹೆಂಗೆ ಬರೆದಿರ್ಬೋದು, ಏನಾಗಿರ್ಬೋದು ಅಂತ. ಸೊ ಮತ್ತೆ ಫ್ರೆಂಡ್ನ ಮೀಟ್ ಮಾಡ್ತಾನೆ. ಮೀಟ್ ಮಾಡಿಬಿಟ್ಟು ಚಿತ್ರದ ಬಗ್ಗೆ ಕೇಳಿದಾಗ, ಓಕೆ ನೀನು ಹೋದ್ಮೇಲೆ ನಾವು ಡಿಸ್ಕಸ್ ಮಾಡಿದ್ವಿ, ಆ ಥರ ನೀನು ಆ ವ್ಯಕ್ತಿಗೆ 100 ರೂಪೀಸ್ ಎಲ್ಲ ಕೊಟ್ಟಂತೆ, ಅದೆಲ್ಲ ನಾವು ಚರ್ಚೆ ಆಯಿತು ಮಾತಾಡಿದ್ವಿ ಎಲ್ಲ ಅಂತ. ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಓ ಏನು ನನ್ನ ಬಗ್ಗೆ ಎಲ್ಲ ಹೇಳ್ಬಿಟ್ಟೆ ಅಂತ. ಓ ಎಲ್ಲ ನಾವು ಮಾತಾಡಿದ್ವಿ ಅಂತ ಹೇಳ್ತಾರೆ. ಏನು ಬೆಗ್ಗರ ಜೊತೆ ಇವನು ಇಷ್ಟೊಂದು ಕ್ಲೋಸಾಗಿ ಮಾತಾಡಿದ್ದೀನಿ ಅಂತ ಹೇಳ್ತೀನಲ್ಲ, ಏನಿರ್ಬೋದು ಅಂತ ಕೇಳಿದಾಗ ಅಲ್ಲೇನು ಹೇಳ್ತಾರೆ, ನೀನು ತಿಳ್ಕೊಂಡಾಗೆ ಆತ ಬೆಗ್ಗರಲ್ಲ, ಈಸ್ ಎ ರಿಚೆಸ್ಟ್ ಪರ್ಸನ್ ಇನ್ ಯೂರೋಪು. ಅವನು ಮನ್ಸು ಮಾಡಿದ್ರೆ ಲಂಡನ್ನೇ ಪರ್ಚೇಸ್ ಮಾಡ್ಬೋದು. ಆದರೆ ಅವನಿಗೊಂದು ಹಾಬಿ ಏನಪ್ಪ ಅಂದರೆ ಈ ಥರ ಚಿತ್ರ ಬರೆಸ್ಕೊಳ್ಳೋದು ಒಂದು ಹಾಬಿ ಅಷ್ಟೇ ಅವನಿಗೆ. ಅವನು ನನ್ನ ರಿಕ್ವೆಸ್ಟ್ ಮಾಡ್ಕೊಂಡ ನನ್ನ ಬೆಗ್ಗರ ಚಿತ್ರ ಚಿತ್ರ ಬರಿ ಅಂತ, ಅದಕ್ಕೋಸ್ಕರ ನಾನು ಅವ್ನು ಚಿತ್ರ ಬರೀತಿದ್ದೆ, ಅದಕ್ಕೋಸ್ಕರ ನಾನು ನಿನಗೆ ಡೀಟೇಲ್ಸ್ ಹೇಳಲಿಲ್ಲ, ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ಅವನು ಬ್ಯಾರನ್
ಆಸ್ಬರ್ಗ್ ಅಂತ ಈಸ್ ಎ ಒನ್ ಆಫ್ ದ ರಿಚೆಸ್ಟ್ ಮ್ಯಾನು ಇನ್ ದ ಯುರೋಪ್ ಆಯಿತಾ ಅಂತ. ಇವನಿಗೆ ಆಶ್ಚರ್ಯ ಆಗುತ್ತೆ, ಅವನ ಹೆಸರು ಕೇಳಿರ್ತಾನೆ ಬಾರೇನ್ ಅಂದರೆ ಫೇಮಸ್ ಅಲ್ವಾ, ಅಜ್ಜು ಎಂಥ ಕೆಲಸ ಆಗೋಯ್ತು, ಅಲ್ಲಪ್ಪ ನೀನು ಯಾಕೆ ಹೇಳಿಲ್ಲ, ನಾನು ಅವನಿಗೆ ದುಡ್ಡು ಬೇರೆ ಕೊಟ್ಬಿಟ್ನಲ್ಲ, ಏನು ಅಂದ್ಕೊಂಡೆ ಏನೋ ಅಂತ ಇವನು ಬೇಜಾರು ಮಾಡ್ಕೋತಾನೆ. ಅದೇನು ತೊಂದರೆ ಇಲ್ಲ, ನಾವು ಅದನ್ನು ಡಿಸ್ಕಸ್ ಮಾಡಿದಾಗ ಅದನ್ನು ಅವನು ಹೇಳ್ದ ಈ ಥರ ನೀನು ಅವನಿಗೆ ದುಡ್ಡು ಕೊಟ್ಟಿದ್ದು, ನಾನು ಅದೇ ರೀತಿ ನಿಂದು ಮ್ಯಾರೇಜ್ ಪ್ರಪೋಸಲ್ಲು ಮತ್ತು ನೀನು ಆ ಹುಡುಗಿನ ಲವ್ ಮಾಡ್ತಿರೋದು, ಅವರ ಅಪ್ಪ ನಿಮಗೆ ಕಂಡೀಷನ್ ಹಾಕಿರೋದು, ಇದೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ಅಂತ ಹೇಳ್ತಾನೆ. ಓಹೋ ಏನಪ್ಪ ನನ್ನ ಮಾರ ಮರ್ಯಾದೆಲ್ಲ ತೆಗೆದುಬಿಡ್ತೇನೆ ನೀನು ಎಲ್ಲ ಹೇಳ್ಬಿಟ್ಟು ಅಂದ್ಬಿಟ್ಟು ಸೊ ಅವ್ರ ಮನಸ್ಸಲ್ಲೇ ಬೇಜಾರಾಗ್ತಿರುತ್ತೆ. ಅಂಥ ರಿಚೆಸ್ಟ್ ಮನ್ಗೆ ನಾನು ಹೋಗಿ 100 ರೂಪಾಯಿ ಕೊಟ್ಟನಲ್ಲ ಏನು ಅಂದ್ಕೊಂಡು ಏನೋ ಅಂತ. ಸರಿ ಅದೇ ಯೋಚನೆಯಲ್ಲಿ ಆಯಿತು ಅವನ್ನೆಲ್ಲ ಕಾಫಿ ಗಿಫಿ ಎಲ್ಲ ಕುಡ್ಕೊಂಡು ಮನೆಗೆ ಬರ್ತಾರೆ. ಸೊ ನೆಕ್ಸ್ಟ್ ಡೇ ಒಬ್ಬ ವ್ಯಕ್ತಿ ಇವನ್ನ ಮೀಟ್ ಮಾಡೋಕ್ಕೆ ಬರ್ತಾನೆ, ಯಾರನ್ನ ಹಾಗೆ ನಮ್ಮ ಮನೆಗೆ ಬರ್ತಾನೆ. ಈಸ್ ಆಲ್ಸೋ ರಿಚೆಸ್ಟು, ಗೋಲ್ಡನ್ ಕನಕ ಎಲ್ಲ ಹಾಕಿರ್ತಾನೆ. ಅವನು ಹೇಳ್ತಾನೆ ನಾನು ಬಾರನ್ ಹಾಸ್ಬರ್ಗ್ ಅವರ ಅಸಿಸ್ಟೆಂಟು, ಸೊ ಅವರು ನಿಮಗೊಂದು ಲೆಟ್ರ್ ಕೊಟ್ಟಿದ್ದಾರೆ ನಿಮ್ಗೆ ಕೊಡಬೇಕು ಅಂತ ಅಂತ ಒಂದು ಲೆಟ್ರ್ ಕೊಡ್ತಾನೆ. ಸೊ ಇವ್ರಿಗೆ ಆಶ್ಚರ್ಯ, ಏನಪ್ಪ ಇದು ಈ ಥರ ನಿನ್ನೆ ಇದೆ 100 ರೂಪಾಯಿ ಎಲ್ಲ ಕೊಟ್ಟು ಅವಮಾನ ಆದಂಗೆ ಹೋಗಿರುತ್ತೆ ಆ ವ್ಯಕ್ತಿ, ನನ್ನ ಹತ್ರ ಒಂದು ಲೆಟ್ರ್ ಕೊಡ್ತೇನಲ್ಲ ಅಂತ. ಸರಿ ಲೆಟ್ರ್ ಓಪನ್ ಮಾಡಿದ್ರೆ ಅದರಲ್ಲಿ ಏನಿರುತ್ತೆ 10,000 ಪೌಂಡ್ಸ್ದು ಒಂದು ಚೆಕ್ ಇರುತ್ತೆ, ಎ ಗಿಫ್ಟ್ ಬೈ ಎ ಬೆಗ್ಗರ್ ಮ್ಯಾನ್ ಅಂತ ಮೇಲ್ಗಡೆ ಬರೆದಿರ್ತಾರೆ. ಅವನು ಆ ರಿಚೆಸ್ಟ್ ಮ್ಯಾನ್ ಒಂದು ಸ್ಟೋರಿ ಎಲ್ಲ ಹೇಳಿರ್ತಾನಲ್ಲ ಫ್ರೆಂಡು, ಈ ಥರ ಹುಡುಗಿಯವರಪ್ಪ 10,000 ಪೌಂಡ್ ತರಲಿಲ್ಲ ಅಂದರೆ ನಿಮಗೆ ಮದುವೆ ಮಾಡ್ಕೊಡಲ್ಲ ಅಂತ, ಅದಕ್ಕೆ ಗಿಫ್ಟಾಗಿ ಅಮೌಂಟ್ನ ಅವನು ಕೊಟ್ಟಿರ್ತಾರೆ. ಸೊ ಸ್ನೇಹಿತರೆ ಇಲ್ಲಿ ನಾವು ಎರಡು ರೀತಿನ ಇದನ್ನು ಗಮನಿಸಬೇಕು ಮಾರಲ್ಲು. ಫಸ್ಟ್ ಏನು ಹೇಳಿದೆ ಲಕ್ ಅಥವಾ ಹಾರ್ಡ್ ವರ್ಕು ಸಕ್ಸಸ್ಗೆ ಇದಾಗುತ್ತೆ ಅಂತ, ಇಲ್ಲಿ ಒಂದು ರೀತಿ ಲಕ್ ಅಂತಲೇ ಹೇಳ್ಬೋದು. ಎರಡನೇದಾಗಿ ಇವನು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ 100 ರೂಪಾಯಿನ ಆ ಬೆಗ್ಗರಿಗೆ ಕೊಟ್ಟನಲ್ಲ, ಭಗವದ್ಗೀತೆಯಲ್ಲಿ ಕೃಷ್ಣನ ಒಂದು ಕಡೆ ಹೇಳ್ತಾನೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನೀನೇನಾದ್ರು ಮಾಡು ನಿನಗೇನು ಕೊಡಬೇಕು ನಾನು ಕೊಡ್ತೀನಿ ಅಂತ ಏನು ಹೇಳ್ತಾನಲ್ಲ, ಆ ಥರ ಇವನಿಗೆ ಪ್ರತಿಫಲ ಅಪೇಕ್ಷೆ ಇರಲಿಲ್ಲ. ಅವನಿಗೆ ಅವನು ರಿಚೆಸ್ಟ್ ಅಂತಲೂ ಗೊತ್ತಿರಲಿಲ್ಲ ಅಥವಾ ನನಗೆ ವಾಪಸ್ ಬರುತ್ತೆ ಅಂತಲೂ ಗೊತ್ತಿರಲಿಲ್ಲ, ಸುಮ್ಮನೆ ದಾನ ಮಾಡಿದ್ದಾನೆ. ಸೊ ಇವನಿಗೆ ಅದು ಪ್ರತಿಫಲವಾಗಿ ನೀವು ಲಕ್ ಅಂತಾರೋ ತಿಳ್ಕೊಳ್ಳಿ ಅಥವಾ ಈಗಾರೋ ತಿಳ್ಕೊಳ್ಳಿ, ಒಂದು ಬಿಗ್ ಅಮೌಂಟ್ ಬಂದಿರುತ್ತೆ. ಸೊ ಸ್ನೇಹಿತರೆ ಹೀಗಾಗಿ ನನಗೆ ಈ ಕತೆ ಇಷ್ಟ ಆಯಿತು, ಇದನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹೇಗನ್ನಿಸ್ತು ಸ್ನೇಹಿತರೆ ಕತೆ ತುಂಬ ಚೆನ್ನಾಗಿದೆಯಲ್ಲ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.